ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಇನ್ನೂ ಟಿಕೆಟ್ ಘೋಷಣೆಯಾಗಿಲ್ಲ ಬಟ್ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗಲ್ಲ ಅನ್ನೋ ರೀತಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಹಾಗಾಗಿ ದೆಹಲಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅವತ್ತು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರಂತೆ ಟಿಕೆಟ್ ಸಿಗಲಿಲ್ಲ ಅಂದರೆ ನನ್ನ ದಾರಿ ನನಗೆ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಮಂತ್ರಿ ಸ್ಥಾನ ಇದ್ರೇನೆ ಎಲ್ಲವೂ ಅನ್ನೋ ಅಂತಲ್ಲ ಮಂತ್ರಿ ಸ್ಥಾನ ಇಲ್ಲದರೂ ಕೆಲಸ ಮಾಡ್ಬೋದು ತೋರಿಸ್ಕೊಟ್ಟಿದ್ದೆ ನಾನು ಕಳೆದ ವರ್ಷದಲ್ಲಿ ಹೀಗಾಗಿ ಅದ್ರ ಬಗ್ಗೆ ನನಗೇನು ಯಾವುದೇ ಸಮಸ್ಯೆ ಇಲ್ಲ ಒಂದು ಏನಾದ ಕ್ಷೇತ್ರದ ಇಲ್ಲಿ ಜನರು ಏನು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾರ ಪ್ರೀತಿ ವಿಶ್ವಾಸ ಇಟ್ಟಾರ ಆ ಹಿನ್ನೆಲೆಯಲ್ಲಿ ನನಗೇನೋ ಒಂದು ಹುಬ್ಬಳ್ಳಿ ಧಾರವಾಡ ಪರಿಪೂರ್ಣವಾದಂಥ ನಗರ ಮಾಡಬೇಕು ಈಗೆಲ್ಲ ಒಂದು ಹಂತಕ್ಕೆ ಬಂದದ ಕಡೆಗೆ ನನಗೊಂದು ಅವಕಾಶ ಸಿಕ್ಕರೆ ಅದನ್ನು ಸಂಪೂರ್ಣವಾಗಿ ಪರಿಪೂರ್ಣವಾದಂಥ ನಗರ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಮತ್ತು ಬೇರೆ ನನಗೆ ಯಾವುದೂ ಇಲ್ಲ ನಾನು ರಾಜಕಾರಣಕ್ಕೆ ಬಂದಿದ್ದು ಅಕಸ್ಮಾತ್ ಹೀಗಾಗಿ ನಾನು ಯಾವುದೋ ಸಂದರ್ಭ ನಿವೃತ್ತಿ ಆಗಲಿಕ್ಕೂ ನಾನು ತಯಾರಿದ್ದೀನಿ ಆದರೆ ಫುಲ್ಫಿಲ್ ಮತ್ತು ಯಾವುದಾದರೂ ಸಂದರ್ಭದಲ್ಲಿ ಒಂದು ಗೌರವಿತವಾಗಿ ಹೊರಗು ರಾಜಕಾರಣದಲ್ಲಿ ಈ ರೀತಿ ಅಲ್ಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಈಗ ಜಗದೀಶ್ ಶೆಟ್ಟರು ನವದೆಹಲಿಯಲ್ಲಿ ಯಾರ್ಯಾರನ್ನ ಭೇಟಿ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಟಿಕೆಟ್ಗೋಸ್ಕರ ಲಾಬಿ ಮಾಡ್ತಾರಾ ತಮ್ಮ ನಿರ್ಧಾರ ಪ್ರಕಟ ಮಾಡಿ ಬರ್ತಾರ ಅಂತ ಅರವಿಂದ್ ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಟಿಕೆಟ್ ನೀಡದಿರಲು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ರವಾನೆ ಮಾಡಿತ್ತು ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಜಗದೀಶ್ ಶೆಟ್ಟರ್ ಅವರು ಒಪ್ಪಿಕೊಂಡಿಲ್ಲ ಮತ್ತೆ ಅವರು ಬಂಡಾಯ ಕೂಡ ಎದ್ದಿರುವಂಥದ್ದು ಒಂದು ವೇಳೆ ನನಗೆ ಟಿಕೆಟ್ ಕೊಡದೇ ಇದ್ದರೆ ನಾನು ಪ್ರತ್ಯೇಕವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಅವರ ಮನವನ್ನು ಒಲಿಸಲಿಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂಥದ್ದು ನಿನ್ನೆ ದೂರವಾಣಿ ಕರೆ ಮಾಡಿದಂಥ ಬಿಜೆಪಿ ಹೈಕಮಾಂಡ್ ಸಂಜೆ ನಾಲ್ಕೂವರೆಗೆ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡುವಂತೆ ಸೂಚನೆಯನ್ನು ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಈಗ ದೆಹಲಿಗೆ ಆಗಮಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ದೆಹಲಿಯನ್ನು ಕೂಡ ರೀಚ್ ಆಗ್ತಾರೆ ಇದಾದ ಬಳಿಕ ಅವರು ಏನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಸಂಜೆ ನಾಲ್ಕು ಭೇಟಿಯಾಗಿ ಪ್ರಸ್ತುತ ಸನ್ನಿವೇಶಗಳ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಮತ್ತೆ ಟಿಕೆಟ್ ಯಾಕೆ ಬೇಕು ಅನ್ನುವಂಥದನ್ನು ಕೂಡ ಅವರು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ತನ್ನ ನಿರ್ಧಾರಕ್ಕೆ ಸ್ಟಿಕ್ ಆಗಿರುತ್ತಾ ಅಥವಾ ನಿರ್ಧಾರವನ್ನು ಬದಲಿಸುತ್ತಾ ಅನ್ನುವಂತ ಕುತೂಹಲವೂ ಕೂಡ ಇದೆ ಯಾಕೆಂದ್ರೆ ಹಿರಿಯ ನಾಯಕ ಒಬ್ಬರು ಬಂಡಾಯ ಆದರೆ ಅದು ಪಕ್ಷಕ್ಕೆ ಮುಜುಗರದ ಸಂಗತಿಯೂ ಕೂಡ ಆಗುತ್ತೆ ಅವರನ್ನು ಮನವೊಲಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಜಗದೀಶ್ ಶೆಟ್ಟರ್ ಸುಮ್ಮನಾಗುವಂತ ನಿರ್ಧಾರವನ್ನ ಮಾಡಿಸುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು ಮುಂದಿನ ಭವಿಷ್ಯದ ರಾಜಕಾರಣದ ಬಗ್ಗೆ ಅವರಿಗೆ ಅರ್ಥೈಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡುವಂತ ಭರವಸೆಗಳನ್ನು ಕೊಟ್ಟು ಸದ್ಯಕ್ಕೆ ಅವರನ್ನು ಸುಮ್ಮನ ಮಾಡುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇದೆ ಜಗದೀಶ್ ಶೆಟ್ಟರ್ ಅವರು ಜೆ ಪಿ ನಡ್ಡಾ ಅವರನ್ನ ಆದ ಬಳಿಕ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡಬೇಕಾಗುತ್ತೆ ಅರವಿಂದ್ ಓಕೆ ಶಬೀರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸೊ ಅಲ್ಲಿಗೆ ಜಗದೀಶ್ ಶೆಟ್ಟರ್ ಇವನ್ನೇನು ಕೆಲವೇ ಹೊತ್ತಲ್ಲಿ ಡೆಲ್ಲಿಗೆ ಹೋಗ್ತಾರೆ ನಾಲ್ಕು ಮೂವತ್ತಕ್ಕೆ ಜೆ ಪಿ ನಡ್ಡಾ ಅವರ ಜೊತೆಯಲ್ಲಿ ಮೀಟಿಂಗ್ ನಿಗದಿಯಾಗಿದೆ